ಇವತ್ತು ಪದವೀಧರ ಕ್ಷೇತ್ರದ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯ ಚುನಾವಣೆ 3ನೇ ತಾರೀಕು ಏನಿದೆ ಅದರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರ ಪರವಾಗಿ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೇನೆ. ನನ್ನ ಜೊತೆಗೆ ನಮ್ಮ ಹಿರಿಯ ನಾಯಕರಂಥ ಶಿವರಾಮ್ಲವರು, ಸೋಮಶೇಖರ ರೆಡ್ಡಿಯವರು, ಸೋಮಲಿಂಗಪ್ಪನವರು, ಈ ರೀತಿ ಅನೇಕ ಪ್ರಮುಖರು ನನ್ನ ಜೊತೆಗೆ ಇದ್ದಾರೆ. ರವಿಕುಮಾರ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ಪದವೀಧರರ ಪ್ರತಿಕ್ರಿಯೆ ಭಾಳ ಅತ್ಯುತ್ತಮವಾಗಿದೆ. 1 ವರ್ಷದ ಅವಧಿಯಲ್ಲಿ ನಿನ್ನೆ 1 ವರ್ಷ ಪೂರೈಸಿದ್ದಾರೆ. ಸಂಪೂರ್ಣವಾದಂಥ ಸಾಧನೆ ಶೂನ್ಯವಾಗಿದೆ, ಅಬ್ಸಲ್ಯೂಟ್ಲಿ ಝೀರೋ ಅಚೀವ್ಮೆಂಟ್. ಸರಿಯಾದಂಥ ರಸ್ತೆಗಳಿಲ್ಲ, ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಬಸ್ಸಿಗೆ, ಶಿಕ್ಷಕರಿಗೆ, ನೌಕರಸ್ಥರಿಗೆ, ಏಡೆಡ್ ಶಿಕ್ಷಕರಿಗೆ 2-3 ತಿಂಗಳಾದರೂ ಸಂಬಳ ಆಗ್ತಾಯಿಲ್ಲ, ಸ್ಯಾಲ್ರಿ ಆಗ್ತಾಯಿಲ್ಲ. ಮತ್ತು ಇದರ ಜೊತೆಗೆ ಇದೆಲ್ಲದಕ್ಕೂ ಕಳಸಿಟ್ಟಂತೆ ರಸ್ತೆಗಳಲ್ಲಿ ಡಿಸೇಲ್ ಇಲ್ಲದ ಕಾರಣಕ್ಕೆ ಬಸ್ಸುಗಳು ನಿಲ್ತಾಯಿಲ್ಲ, ಈ ಸ್ಥಿತಿ. ಇದರ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣ ಕುಸಿದು ಹೋಗಿದೆ. ಕೊಲೆ, ಸುಲಿಗೆ ಮತ್ತು ಇದರ ವಿರುದ್ಧ ಧ್ವನಿ ಎತ್ತವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇವತ್ತು ಅನ್ಯಾಯ ಮತ್ತು ಅವರ ಮೇಲೆ ಕೇಸುಗಳನ್ನು ದಾಖಲೆ ಮಾಡುವಂಥದ್ದು. ಇದರ ಜೊತೆಗೆ ಒಂದು ರೀತಿ ತುಷ್ಟೀಕರಣದ ನೆಪದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಅಂಥೇಳಿ ಬಾಂಬ್ ಸ್ಫೋಟ ಆದಾಗ ರಾಮೇಶ್ವರ ಕೆಫೆಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು, NIA ಆ ನಂತರ ಹಿಡಿದ ನಂತರ ಅವರಿಗೆ ಮುಖಭಂಗ ಆಗಿರುವಂಥದ್ದು, ಆರೋಪಿಗಳನ್ನು ಬಂಧಿಸಿದ ನಂತರ ಮತ್ತು ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಡೋದು. ಹುಬ್ಬಳ್ಳಿಯಲ್ಲಿ ನ್ಯಾಯ ಹಿರೇಮಠ್ ಹತ್ಯೆ ಆಯಿತು, ಅವಾಗ ಸರ್ಕಾರ ಮತ್ತು ಮುಖ್ಯಮಂತ್ರಿ ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದರೆ ಮುಂದೆ ಅಂಜಲಿ ಹತ್ಯೆ ಪ್ರಕರಣ ಆಗ್ತಿರಲಿಲ್ಲ. ಗುಲ್ಬರ್ಗಾದಲ್ಲಿ ಆ ಮಡಿವಾಳ ಅನ್ನುವಂಥ ವ್ಯಕ್ತಿಗೇನು ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ನಗ್ನವಾಗಿ ಮಾಡಿ, ಆ ರೀತಿಯ ಘಟನೆಗಳು ನಡೆತಿರಲಿಲ್ಲ. ಇದನ್ನೆಲ್ಲ ಧ್ವನಿ ಎತ್ತದವ್ರ ಮೇಲೆ ಯಾವುದೇ BJP ಇರಲಿ, ಇನ್ಯಾವುದೇ ಪಾರ್ಟಿ ಇರಲಿ, ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಹೆದರಿಸುವಂಥದ್ದು ನಡೆದಿದೆ. ಮತ್ತು ಒಬ್ಬ ಅತ್ಯಂತ ಅದಕ್ಷ ಒಬ್ಬ ಶಿಕ್ಷಣ ಸಚಿವರನ್ನು ಕೊಟ್ಟಿದ್ದು ಇವತ್ತು ಶಿಕ್ಷಕರು ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇದ್ದು ನನಗೆ ಕನ್ನಡ ಬರುವುದಿಲ್ಲ ಮತ್ತು ಮೋದಿಯವರಿಗೆ ಕನ್ನಡ ಬರ್ತದ ಅನ್ನುವಂಥ ಒಂದು ಅಹಂಕಾರದ, ಅಜ್ಞಾನದ, ಮೂರ್ಖತನದ ಮಾತುಗಳನ್ನಾಡುವಂಥ ಶಿಕ್ಷಣ ಮಂತ್ರಿ ಮತ್ತು CET marks ಔಟ್ ಆಫ್ ಸಿಲೆಬಸ್ ಕೊಟ್ಟು ಯಾರನ್ನೂ ಜವಾಬ್ದಾರಿ ಮಾಡದೇ ಇರುವಂಥದ್ದು. ಇಡೀ ರಾಜ್ಯದಲ್ಲಿ ಕಳೆದ 1 ವರ್ಷದಿಂದ 1 ಕಿಲೋಮೀಟರ್ ಹೊಸ ರಸ್ತೆ ಮಾಡದೇ ಇರುವಂಥದ್ದು, ಇವೆಲ್ಲವೂ ಏನಾಗಿದೆ ಅಂತಂದರೆ ಸರ್ಕಾರ ದಿವಾಳಿ ಎದ್ದಿದೆ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಇದು ಸ್ಪಷ್ಟ ಆಗ್ತಾ ಇದೆ. ಇಡೀ ದೇಶಕ್ಕೆ, ಇಡೀ ದೇಶದ ಅನೇಕ ಭಾಗಗಳಲ್ಲಿ ಏನು ಚುನಾವಣೆ, ಇಡೀ ದೇಶದಲ್ಲಿ ಚುನಾವಣೆ ನಡೀತಾ ಇತ್ತು, ಆ ಚುನಾವಣೆಗೆ ಕರ್ನಾಟಕ ಸರ್ಕಾರ ATM ಆಗುವುದು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ, ಸೆಂಟ್ರಲ್ ಪಾರ್ಟಿಗೆ ಯಾವುದೇ ರೀತಿಯಾದಂಥ ಒಳ್ಳೆಯ ಕೆಲಸಗಳನ್ನು ಇವರು ಮಾಡಿಲ್ಲ. ದೇ ಆರ್ ಓನ್ಲಿ ATM ಟು ದಿ ಎಂಟೈರ್ ಕಾಂಗ್ರೆಸ್ ಹೈಕಮಾಂಡ್ ಫಾರ್ ದಿ ಇಲೆಕ್ಷನ್. ಆ ಭ್ರಷ್ಟಾಚಾರವನ್ನು ಬಿಟ್ಟರೆ ಏನು ಮಾಡಿಲ್ಲ. ಸರ್ಕಾರ ಲೋಕಸಭೆ ಆದ ನಂತರ ಸರ್ಕಾರ ಪತನ ಆಗ್ತದೆ ಅನ್ನೋದು ನಮ್ಮ ನಾಯಕರ ಹೇಳಿಕೆ, CM ಬದಲಾವಣೆ ಆಗ್ತಾರೆ, ಸರ್ಕಾರ ಪತನ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ನಾಯಕರ ಹೇಳಿಕೆ ಕೊಡ್ತಾರೆ. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಹೇಳೋದು, ನಮ್ಮ ಅಪೇಕ್ಷೆ ಇರೋದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಆಸೆ ಮತ್ತು ಅಪೇಕ್ಷೆ ಇರೋದು 2018-23 ಜನ ಅವರಿಗೆ 5 ವರ್ಷದ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಜನಾದೇಶ ಅವರಿಗೆ 5 ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಆ ಸರ್ಕಾರ ನಡಿಬೇಕು. ಆದರೆ ಈ ರೀತಿ ಒಂದು ತಗಲಕ್ ದರ್ಬಾರದ ರೀತಿಯಲ್ಲಿ ನಡೀಬಾರದು. ಆದರೆ ಅವರ ಆಂತರಿಕವಾದಂಥ ಒಂದು ಭಿನ್ನ ಮತದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ. ಏಕನಾಥ್ ಶಿಂದೆ ಅವರು ಯಾವ ಹಿನ್ನೆಲೆ, ಏಕನಾಥ್ ಶಿಂದೆ ಅವರಿಗೆ ನನಗೆ
ಈಗ ಒಂದು 15-20 ದಿವಸದಿಂದ ಕೃಷ್ಣಾ ನದಿಯ ಕೊಯ್ನಾ ನದಿಯ ನೀರನ್ನು ಬಿಡಬೇಕು, ಕೃಷ್ಣಾ ನದಿಗೆ ನೀರನ್ನು ಹರಿಸ್ಬೇಕು ಅನ್ನುವಂಥದ್ದು ಮಾತುಕತೆ ಆಗಿದ್ದು ಬಿಟ್ಟರೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರಿಗೆ ಬೇರೆ ಯಾವ ವಿಷಯದಲ್ಲಿಯೂ ಮಾತುಕತೆ ಆಗಿಲ್ಲ. ಅವರು ಯಾವ ಆಧಾರದ ಮೇಲೆ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಜನ ಅವರಿಗೆ 5 ವರ್ಷದ ಮ್ಯಾಂಡೇಟ್ ಕೊಟ್ಟರೆ ಅವ್ರು ಸರಿಯಾಗಿ ನಡೆಸಬೇಕು. ಆದರೆ ಅವರ ಆಂತರಿಕವಾಗಿ ಭಿನ್ನ ಮತದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ.